ಸಿಗಿದ್ದೀರಾ? ನಾವು ಇಲ್ಲಿಯವರೆಗೆ ಬಹಳಷ್ಟು ರೀತಿಯ ಮೊಟ್ಟೆಗಳನ್ನು ನೋಡಿರ್ತೀವಿ. ಅವುಗಳಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳಿಂದ ಹಿಡಿದು ಉಷ್ಟ್ರ ಪಕ್ಷಿಯ ಅತಿ ದೊಡ್ಡ ಮೊಟ್ಟೆಗಳನ್ನು ಕೂಡ ನೋಡಿದ್ದೀವಿ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ಮಾತ್ರ ನೀವು ಯಾವತ್ತೂ ನೋಡಿರದ ಮತ್ತು ತುಂಬಾ ಅಪರೂಪದ ಮೊಟ್ಟೆಗಳನ್ನ ಖಂಡಿತ ನೋಡ್ತೀರಿ. ಸೊ ಅವುಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು ಅನ್ಕೊಂಡ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಂಬರ್ 1, ಗ್ರೀನ್ ಲೇಸ್ ವಿಂಗ್ ಎಗ್ಸ್. ಇದೊಂದು ತುಂಬಾ ಬುದ್ಧಿವಂತ ಕೀಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿಮಗೆ ಇಲ್ಲಿ ನೇತಾಡ್ತಾ ಕಂಡು ಬರುವ ಈ ಚಿಕ್ಕ ಚಿಕ್ಕ ಬಟನ್ಸ್ ನಂತಹ ಮೊಟ್ಟೆಗಳೇ ಇದರ ನಿಜವಾದ ಮೊಟ್ಟೆಗಳು. ಇದು ತುಂಬಾ ವಿಚಿತ್ರವಾಗಿ ಬೇರೆ ಇತರ ಕೀಟಗಳ ಕಣ್ಣಿಗೆ ಬೀಳದ ಹಾಗೆ ಅದರ ಮೊಟ್ಟೆಗಳನ್ನ ಇಷ್ಟು ವಿಚಿತ್ರವಾಗಿ ಇಟ್ಟು ಕಾಪಾಡಿಕೊಳ್ಳುತ್ತೆ. ಈ ಕೀಟ ಮೊಟ್ಟೆಗಳನ್ನ ಇಡುವ ಸಮಯದಲ್ಲಿ ಒಂದು ರೀತಿಯ ಅಂಟು ಪದಾರ್ಥವನ್ನ ರಿಲೀಸ್ ಮಾಡಿ ಅವುಗಳ ಕೊನೆಯಲ್ಲಿ ಈ ರೀತಿ ಅದರ ಮೊಟ್ಟೆಯನ್ನ ಇಡುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ಕೀಟಕ್ಕೆ ಇಂತಹ ಸೂಪರ್ ಪವರ್ ಇರೋದ್ರಿಂದಲೇ ಅದರ ಮೊಟ್ಟೆಗಳನ್ನ ಬೇರೆ ಕೀಟಗಳಿಗೆ ಬಲಿಯಾಗದ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಕಾಪಾಡಿಕೊಳ್ತಾ ಇದೆ. ಆದ್ರೆ ಈ ಮೊಟ್ಟೆಗಳನ್ನ ತಿನ್ನೋಕೆ ಈ ರೀತಿ ಇರುವೆಗಳೇ ಜಾಸ್ತಿಯಾಗಿ ಬರ್ತಾ ಇರುತ್ತವೆ. ಆದ್ರೆ ಇದು ರಿಲೀಸ್ ಮಾಡಿರುವ ಅಂಟು ಪದಾರ್ಥದ ಕಾರಣದಿಂದ ಆ ಇರುವೆಗಳಿಗೆ ಆ ಮೊಟ್ಟೆಗಳ ಹತ್ರ ಹೋಗೋಕೂ ಕೂಡ ಸಾಧ್ಯವಾಗಲ್ಲ. ಅಷ್ಟೇ ಅಲ್ಲದೆ ಈ ಮೊಟ್ಟೆಗಳ ತಾಯಿ ಅದರ ಮರಿಗಳು ಮೊಟ್ಟೆಗಳಿಂದ ಹೊರಗಡೆ ಬಂದಾಗ ಅವುಗಳಿಗೆ ಆಹಾರ ಸಿಗುವ ಹಾಗೆ ಆ ಮೊಟ್ಟೆಗಳನ್ನ ಆಹಾರದ ಪಕ್ಕದಲ್ಲೇ ಇಡುತ್ತೆ. ಇದರಿಂದ ಆ ಮೊಟ್ಟೆಗಳಿಂದ ಆ ಮರಿಗಳು ಹೊರಗಡೆ ಬಂದ ನಂತರ ಪಕ್ಕದಲ್ಲಿರುವ ಆಹಾರವನ್ನ ತಿಂದು ಬದುಕುತ್ತವೆ. ಏನೇ ಆದ್ರೂ ಈ ಕೀಟ ಮತ್ತು ಅದು ಇಡುವ ಮೊಟ್ಟೆಯ ವಿಧಾನವಾಗಿರ್ಲಿ ಅಂಡ್ ಆ ಮೊಟ್ಟೆಯನ್ನ ಕಾಪಾಡಿಕೊಳ್ಳುವ ವಿಧಾನವಾಗಿರ್ಲಿ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೇನ್ ಅನಿಸ್ತಾ ಇದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 2, ಸೆಟ್ಟಿಸ್ ವಾರ್ಬ್ಲರ್ ಎಗ್ಸ್. ಈ ಪಕ್ಷಿಗಳು ಯುರೋಪ್ ನಲ್ಲಿ, ಆಫ್ರಿಕಾದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಇಷ್ಟು ಚಿಕ್ಕದಾಗಿರುವ ಈ ಪಕ್ಷಿಯ ಮೊಟ್ಟೆಯ ಬಣ್ಣವನ್ನ ನೋಡಿದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಇವುಗಳ ಮೊಟ್ಟೆಗಳು ತುಂಬಾ ವಿಚಿತ್ರವಾಗಿ ಈ ರೀತಿ ಕೆಂಪು ಬಣ್ಣದಲ್ಲಿರುತ್ತವೆ. ಇದು ಒಂದೇ ಬಾರಿ 4 ಮೊಟ್ಟೆಗಳನ್ನ ಇಡಬಲ್ಲದು. ಅದೇ ರೀತಿ ಈ ಪಕ್ಷಿ ಎಷ್ಟು ಚಿಕ್ಕದೋ ಅದರ ಮೊಟ್ಟೆಗಳು ಕೂಡ ಅಷ್ಟೇ ಚಿಕ್ಕದಾಗಿರುತ್ತವೆ. ಅಷ್ಟೇ ಅಲ್ಲದೆ ಈ ಪಕ್ಷಿ ಅದರ ಗೂಡು ಯಾರಿಗೂ ಕಾಣಿಸದ ಹಾಗೆ ಈ ರೀತಿ ಎಲೆಗಳ ಮಧ್ಯದಲ್ಲಿ ಕಟ್ಟಿಕೊಳ್ಳುತ್ತೆ. ಒಂದು ಸಲ ನೀವೇ ಈ ವಿಡಿಯೋವನ್ನ ನೋಡಿ. ಈ ಪಕ್ಷಿ ಅದರ ಮೊಟ್ಟೆಗಳನ್ನ ಯಾರಾದ್ರೂ ಮುಟ್ಟಬಹುದು ಎಂದು ಕಂಟಿನ್ಯೂಸ್ ಆಗಿ ಹೇಗೆ ನಿಲ್ಲದೆ ಕಿರಿಚಾಡ್ತಾ ಇದೆ ಅಂತ. ಇದು ಅದರ ಮೊಟ್ಟೆಯಿಂದ ಮರಿಗಳು ಹೊರಗೆ ಬರುವವರೆಗೆ ಇಷ್ಟು ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತೆ. ನಂಬರ್ 3, ಶಾರ್ಕ್ ಎಗ್ಸ್. ಈ ಪ್ರಪಂಚದಲ್ಲಿ ಟೋಟಲ್ 400 ಜಾತಿಯ ಶಾರ್ಕ್ ಮೀನುಗಳು ಈ ಸಮುದ್ರದಲ್ಲಿ ಜೀವಿಸ್ತಾ ಇವೆ. ಆದ್ರೆ ಇವುಗಳಲ್ಲಿ 40% ಶಾರ್ಕ್ ಮೀನುಗಳು ಮಾತ್ರ ಮೊಟ್ಟೆಗಳನ್ನ ಇಡುತ್ತವೆ. ಉಳಿದ ಶಾರ್ಕ್ ಮೀನುಗಳು ಡೈರೆಕ್ಟ್ ಆಗಿ ಮರಿಗಳಿಗೆ ಜನ್ಮವನ್ನು ಕೊಡುತ್ತವೆ. ಈ ವಿಷಯವನ್ನ ಕೇಳಿದ್ರೆ ನಮಗೆ ತುಂಬಾ ಆಶ್ಚರ್ಯವೆನಿಸುತ್ತೆ. ನಿಜಕ್ಕೂ ಶಾರ್ಕ್ ಮೊಟ್ಟೆ ಹೇಗಿರುತ್ತೆ ಅಂತ. ಈಗ ಇಲ್ಲಿ ನೀವು ನೋಡ್ತಾ ಇರೋದೇ ಶಾರ್ಕ್ ಮೀನಿನ ಮೊಟ್ಟೆ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಮೊಟ್ಟೆ ಈ ರೀತಿ ಕೂಡ ಇರುತ್ತಾ ಅಂತ. ಅದೇ ರೀತಿ ಇವುಗಳನ್ನ ಮರ್ಮೇಡ್ ಪರ್ಸ್ ಅಥವಾ ಡೆವಿಲ್ಸ್ ಪರ್ಸ್ ಎಂದು ಕೂಡ ಕರೆಯಲಾಗುತ್ತೆ. ಇವುಗಳ ಮೊಟ್ಟೆಗಳನ್ನ ಜಾಸ್ತಿಯಾಗಿ ನಾವು ಕಪ್ಪು ಬಣ್ಣದಲ್ಲಿ ಅಥವಾ ಹಳದಿ ಬಣ್ಣದಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ನಾವು ಟಾರ್ಚ್ ಲೈಟ್ ಸಹಾಯದಿಂದ ಆ ಮೊಟ್ಟೆಯಲ್ಲಿರುವ ಬೇಬಿ ಶಾರ್ಕ್ ಹೇಗಿದೆ ಮತ್ತು ಏನ್ ಮಾಡ್ತಾ ಇದೆ ಎಂಬುದನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ನೋಡಬಹುದು. ಇನ್ನೊಂದು ವಿಚಿತ್ರವಾದ ವಿಷಯ ಏನು ಅಂದ್ರೆ ಈ ಶಾರ್ಕ್ ಮೀನುಗಳು ಅವುಗಳ ಮೊಟ್ಟೆಗಳನ್ನ ಇಟ್ಟ ನಂತರ ಅವುಗಳ ಬಗ್ಗೆ ಕೇರೆ ಮಾಡಲ್ಲ. ಅವುಗಳನ್ನ ಇಟ್ಟ ಜಾಗದಲ್ಲೇ ಬಿಟ್ಟು ಹೋಗಿ ಬಿಡುತ್ತವೆ. 7-12 ತಿಂಗಳ ನಂತರ ಆ ಮೊಟ್ಟೆಯಿಂದ ಬೇಬಿ ಶಾರ್ಕ್ ಗಳು ಹೊರಗಡೆ ಬರುತ್ತವೆ. ಇವು ಈ ರೀತಿ ಹೊರಗಡೆ ಬಂದ ನಂತರ ಅವುಗಳಿಗೆ ಅವುಗಳ ತಾಯಿ ಕಾಣಿಸಲ್ಲ. ಅದೇ ರೀತಿ ಅವು ತಮ್ಮಷ್ಟಕ್ಕೆ ತಾವೇ ಬೆಳೆಯಬೇಕು. ಅಂದ್ರೆ ಈ ಬೇಬಿ ಶಾರ್ಕ್ ಮೀನುಗಳಿಗೆ ತಾಯಿಯ ಪ್ರೀತಿ ಎಂಬುದೇ ಸಿಗಲ್ಲ. ಕೆಲವೊಂದು ಬಾರಿ ಈ ಮೊಟ್ಟೆಗಳು ಸಮುದ್ರದ ದಡಕ್ಕೆ ಬಂದು ಕೂಡ ಸೇರ್ತಾ ಇರುತ್ತವೆ. ಬಹಳಷ್ಟು ಜನರಿಗೆ ಇವು ಏನು ಎಂಬುದು ತಿಳಿಯದೆ ಅವುಗಳನ್ನ ಹಾಗೆ ಬಿಟ್ಟು ಬಿಡ್ತಾರೆ. ಒಂದು ವೇಳೆ ಕೆಲವು ದಿನಗಳವರೆಗೆ ಅವು ನೀರಿಲ್ಲದೆ ಈ ರೀತಿ ದಡದಲ್ಲೇ ಇದ್ರೆ ಅದರಲ್ಲಿರುವ ಶಾರ್ಕ್ ಬೇಬಿ ಸತ್ತು ಹೋಗುವ ಅವಕಾಶವೂ ಕೂಡ ಇರುತ್ತೆ. ಅದಕ್ಕಾಗಿಯೇ ಕೆಲವು ಜನರಿಗೆ ಅಂದ್ರೆ ಈ ಮೊಟ್ಟೆಗಳ ಬಗ್ಗೆ ಗೊತ್ತಿದ್ದವರಿಗೆ ಅವು ಎಂದಾದ್ರೂ ಈ ರೀತಿ ಸಮುದ್ರದ ದಡಕ್ಕೆ ಬಂದು ಸೇರಿದಾಗ ಮತ್ತೆ ಅವುಗಳನ್ನ ನೀರಿಗೆ ಎಸೆದು ಬಿಡ್ತಾರೆ. ನಂಬರ್ 4, ಕ್ಯಾಸೋವೆರಿ ಎಗ್ಸ್. ಈ ಕ್ಯಾಸೋವೆರಿ ಪಕ್ಷಿ ಎಂಬುದು ತುಂಬಾ ಅಗ್ರೆಸಿವ್ ಆಗಿರುವ ಪಕ್ಷಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತನ್ನ ಮೊಟ್ಟೆಗಳನ್ನ ಮತ್ತು ತನ್ನ ಮರಿಗಳನ್ನ ರಕ್ಷಿಸಿಕೊಳ್ಳೋಕೆ ಇದು ಇಷ್ಟು ಅಗ್ರೆಸಿವ್ ಆಗಿರುತ್ತೆ. ಯಾಕೆಂದ್ರೆ ಬಹಳಷ್ಟು ಜನ ಇವುಗಳ ಮೊಟ್ಟೆಯಿಂದ ಒಳ್ಳೆ ರೆಸಿಪಿಗಳನ್ನ ಮಾಡಿಕೊಂಡು ತಿಂದು ಬಿಡ್ತಾರೆ. ಅದಕ್ಕಾಗಿಯೇ ಈ ಪಕ್ಷಿಗಳು ಅವುಗಳ ಮೊಟ್ಟೆಗಳನ್ನ ಮತ್ತು ಅವುಗಳ ಮರಿಗಳನ್ನ ಕಾಪಾಡಿಕೊಳ್ಳೋಕೆ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸುತ್ತವೆ. ಮಾಮೂಲಿಯಾಗಿ ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ. ಇದರ ಮೊಟ್ಟೆ ಬಿಳಿ ಬಣ್ಣದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಕ್ಯಾಸೋವೆರಿ ಪಕ್ಷಿಯ ಮೊಟ್ಟೆ ಕೂಡ ತುಂಬಾ ವಿಚಿತ್ರವಾಗಿ ಈ ರೀತಿ ಗ್ರೀನ್ ಕಲರ್ ನಲ್ಲಿ ಇರುತ್ತೆ. ಅದೇ ರೀತಿ ಇದರ ಮೊಟ್ಟೆ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಇದು ಒಂದೇ ಬಾರಿ 4 ಮೊಟ್ಟೆಗಳನ್ನ ಇಡಬಲ್ಲದು. ಆ ಎಗ್ಸ್ ಗಳಿಗೆ ಕಾವು ಕೊಟ್ಟು ಮರಿಗಳು ಹೊರಗಡೆ ಬರುವವರಿಗೆ ಇದು ತುಂಬಾ ಜಾಗೃತಿಯಿಂದ ಆ ಮೊಟ್ಟೆಗಳ ಹತ್ರನೇ ಇರುತ್ತೆ. ಅವುಗಳ ಮೊಟ್ಟೆಗಳು ಈ ರೀತಿ ವಿಚಿತ್ರವಾಗಿ ಹಸಿರು ಬಣ್ಣದಲ್ಲಿ ಇರೋದ್ರಿಂದ ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತವೆ.
ನಂಬರ್ 5 ರಾಬಿನ್ಸ್ ಎಗ್. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ ಆರೆಂಜ್ ಅಂಡ್ ಬ್ರೌನ್ ಕಲರ್ ನಲ್ಲಿರುವ ಈ ಪಕ್ಷಿಯ ಮೊಟ್ಟೆಗಳು ಹೇಗಿರಬಹುದು? ಮಾಮೂಲಿಯಾಗಿ ನಾವು ಯಾವ ಪಕ್ಷಿಯ ಮೊಟ್ಟೆಗಳನ್ನು ನೋಡಿದ್ರೂ ಕೂಡ ಅವು ಆಲ್ಮೋಸ್ಟ್ ಈ ರೀತಿ ನಮಗೆ ಕಂಡು ಬರುತ್ತವೆ. ಆದ್ರೆ ಈ ರಾಬಿನ್ಸ್ ಪಕ್ಷಿಯ ಮೊಟ್ಟೆಗಳು ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿ ಈ ರೀತಿ ನೀಲಿ ಬಣ್ಣದಲ್ಲಿ ಕಂಡು ಬರುತ್ತವೆ. ಈ ಪಕ್ಷಿ 4ರಿಂದ 5 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಮೊಟ್ಟೆಗಳನ್ನು ಇಡುತ್ತೆ. ಈ ರೀತಿ ಪ್ರತಿದಿನ ಒಂದೊಂದು ಮೊಟ್ಟೆಯನ್ನ ಇಡುತ್ತೆ. ಈ ಪಕ್ಷಿಗಳು ಸರಿಸುಮಾರು 4ರಿಂದ 6 ಮೊಟ್ಟೆಗಳನ್ನ ಇಡುತ್ತವೆ. ನಂತರ 12ರಿಂದ 14 ದಿನಗಳಲ್ಲಿ ಆ ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬರುತ್ತವೆ. ಈ ಪಕ್ಷಿಗಳು ಮೊಟ್ಟೆಗಳನ್ನು ಇಟ್ಟು ಅವು ಪಕ್ಷಿಗಳಾಗಿ ಬದಲಾಗುವವರೆಗೆ ತುಂಬಾ ಕೇರ್ಫುಲ್ ಆಗಿ ನೋಡಿಕೊಳ್ಳುತ್ತವೆ. ಯಾಕೆಂದ್ರೆ ಈ ಮೊಟ್ಟೆಗಳನ್ನ ಮತ್ತು ಆ ಮರಿಗಳನ್ನ ತಿನ್ನೋಕೆ ಯಾವಾಗಲೂ ಹಾವುಗಳು ರೆಡಿ ಆಗಿರುತ್ತವೆ. ಆದರೂ ಕೂಡ ಈ ರಾಬಿನ್ ಪಕ್ಷಿ ಎಷ್ಟು ಕೇರ್ಫುಲ್ ಆಗಿದ್ರೂ ಕೂಡ ಕೆಲವೊಂದು ಬಾರಿ ಈ ಮೊಟ್ಟೆಗಳು ಆ ಹಾವುಗಳಿಗೆ ಆಹಾರವಾಗಿ ಬಿಡುತ್ತವೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 6, ಆಕ್ಟೋಪಸ್ ಎಗ್ಸ್. ಈ ಪ್ರಪಂಚದಲ್ಲಿ ಸರಿಸುಮಾರು 300ಕ್ಕೂ ಅಧಿಕ ಆಕ್ಟೋಪಸ್ ಜಾತಿಯ ಜೀವಿಗಳು ಬದುಕ್ತಾ ಇವೆ. ಆದ್ರೆ ಇವುಗಳಲ್ಲಿ ಒಂದೊಂದು ಆಕ್ಟೋಪಸ್ ಒಂದೊಂದು ರೀತಿಯಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಕೆಲವು ಆಕ್ಟೋಪಸ್ ಗಳಿಗೆ ಅವುಗಳ ದೇಹಕ್ಕೆ ಒಂದು ಶೆಲ್ ನಂತಹ ಪ್ರೊಟೆಕ್ಷನ್ ಇರುತ್ತೆ. ಆ ಶೆಲ್ ಗಳಲ್ಲಿಯೇ ಅವು ತಮ್ಮ ಮೊಟ್ಟೆಗಳನ್ನ ಇಡುತ್ತವೆ. ಇನ್ನು ಕೆಲವು ಆಕ್ಟೋಪಸ್ ಗಳಾದ್ರೆ ಈ ರೀತಿ ಓಪನ್ ಆಗಿ ತಮ್ಮ ಮೊಟ್ಟೆಗಳನ್ನ ಇಡ್ತಾ ಇರುತ್ತವೆ. ಈ ಆಕ್ಟೋಪಸ್ ಗಳು ಸರಿಸುಮಾರು 50,000-80,000 ಮೊಟ್ಟೆಗಳನ್ನ ಒಂದೇ ಬಾರಿ ಇಡುತ್ತವೆ. ಅಷ್ಟೇ ಅಲ್ಲದೆ ಕೆಲವೊಂದು ಬಾರಿ 2,00,000 ಮೊಟ್ಟೆಗಳವರೆಗೂ ಕೂಡ ಮೊಟ್ಟೆಗಳನ್ನ ಇಡುತ್ತವೆ. ಆದ್ರೆ ಇವುಗಳಲ್ಲಿ ಬಹಳಷ್ಟು ಮೊಟ್ಟೆಗಳನ್ನ ಇಂತಹ ಮೀನುಗಳೇ ತಿಂದು ಬಿಡುತ್ತವೆ. ಒಂದ್ಸಲ ನೀವೇ ಈ ವಿಡಿಯೋವನ್ನ ನೋಡಿ, ಈ ಮೀನುಗಳು ಆಕ್ಟೋಪಸ್ ನ ಮೊಟ್ಟೆಗಳನ್ನ ತಿನ್ನೋಕೆ ಹೇಗೆ ಪ್ರಯತ್ನಿಸ್ತಾ ಇವೆ ಅಂತ. ಅದಕ್ಕಾಗಿಯೇ ಈ ತಾಯಿ ಆಕ್ಟೋಪಸ್ ತನ್ನ ಮೊಟ್ಟೆಗಳನ್ನ ತುಂಬಾ ಜಾಗ್ರತೆಯಿಂದ ತನ್ನ ಶತ್ರುಗಳಿಂದ ಕಾಪಾಡಿಕೊಳ್ಳುತ್ತೆ. ಈ ಆಕ್ಟೋಪಸ್ ಹೆಸರು ಜಾಯಿಂಟ್ ಪೆಸಿಫಿಕ್ ಆಕ್ಟೋಪಸ್. ಈ ಆಕ್ಟೋಪಸ್ ನ ಪ್ರೀತಿ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಇದು ಮೊಟ್ಟೆಗಳನ್ನ ಇಟ್ಟ ನಂತರ ಅವುಗಳನ್ನ ಬೇರೆ ಜೀವಿಗಳು ತಿನ್ನುತ್ತವೆ ಎಂದು ಭಯಪಟ್ಟು ಈ ತಾಯಿ ಆಕ್ಟೋಪಸ್ ಯಾವುದೇ ರೀತಿಯ ಆಹಾರವನ್ನು ಕೂಡ ಸೇವಿಸದೆ ಅಲ್ಲೇ ಕಾದು ಕುಳಿತು ಆ ಮೊಟ್ಟೆಗಳನ್ನ ಕಾಯ್ತಾ ಇರುತ್ತೆ. ನಂತರ ಆ ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬಂದ ನಂತರ ಆ ತಾಯಿ ಆಕ್ಟೋಪಸ್ ಸತ್ತು ಹೋಗುತ್ತೆ. ಯಾಕೆಂದ್ರೆ ಈ ಆಕ್ಟೋಪಸ್ ಅದರ ಮೊಟ್ಟೆಗಳನ್ನ ರಕ್ಷಿಸಿಕೊಳ್ಳೋಕೆ ಯಾವುದೇ ರೀತಿಯ ಆಹಾರವನ್ನ ಸೇವಿಸಿರಲ್ಲ. ವಾವ್, ಗ್ರೇಟ್ ಅಲ್ವಾ? ನಂಬರ್ 7, ಗ್ರೇಟ್ ಟಿನಾಮೋ ಎಗ್ಸ್. ಇವು ಸೌತ್ ಅಮೆರಿಕಾದಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರುತ್ತವೆ. ಅಂಡ್ ಈ ಪಕ್ಷಿಗಳು ಹೆಚ್ಚಾಗಿ ನೆಲದ ಮೇಲೆಯೇ ಜೀವಿಸುತ್ತವೆ. ಇವುಗಳ ಮೊಟ್ಟೆ ಕೂಡ ತುಂಬಾ ವಿಚಿತ್ರವಾಗಿ ನೀಲಿ ಬಣ್ಣದಲ್ಲಿ ಅಥವಾ ಹಸಿರು ಬಣ್ಣದಲ್ಲಿ ನಮಗೆ ಕಂಡು ಬರುತ್ತವೆ. ಈ ಪಕ್ಷಿಗಳಲ್ಲಿ ಆಶ್ಚರ್ಯಪಡಿಸುವ ಇನ್ನೊಂದು ವಿಷಯ ಏನು ಅಂದ್ರೆ, ಈ ಪಕ್ಷಿಗಳು ಮೊಟ್ಟೆಗಳನ್ನ ಇಟ್ಟ ನಂತರ ಆ ಹೆಣ್ಣು ಪಕ್ಷಿಗಳು ಆ ಗೂಡನ್ನ ಬಿಟ್ಟು ಹೋಗಿ ಬಿಡುತ್ತವೆ. ನಂತರ ಆ ಮೊಟ್ಟೆಗಳನ್ನ ಗಂಡು ಪಕ್ಷಿಯೇ ಕಾವು ಕೊಟ್ಟು ಮರಿಗಳಾಗಿ ಬದಲಾಗುವವರೆಗೆ ಕಾಪಾಡ್ತಾ ಇರುತ್ತೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ಮೊಟ್ಟೆಗಳಲ್ಲಿ ನಿಮಗೆ ಯಾವುದರ ಮೊಟ್ಟೆ ತುಂಬಾ ಆಶ್ಚರ್ಯ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.